ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಈ ಇವೆಂಟ್ನ ಕವರ್ ಮಾಡ್ತಿರೋದಕ್ಕೆ. ಮತ್ತೆ ಇಲ್ಲಿ ಆಲ್ರೆಡಿ ಹಾಡಲ್ಲಿ ನೀವೇ ಕೇಳ್ದಂಗೆ ಏನೋ ಒಂದು ಜಾದೂ ಆಗಿದೆ. ಸೊ ಕಿರಣ್ ರವೀಂದ್ರನಾಥ್ ಅವರು ಮ್ಯೂಸಿಕ್ ಮೂಲಕ, ಚೇತನ್ ಅವರು ಲಿರಿಕ್ಸ್ ಮೂಲಕ, ಮತ್ತೆ ನಮ್ಮ ಡಿ ಒ ಪಿ ದಿಲೀಪ್ ಅವರು ಸಿನಿಮಾಟೋಗ್ರಫಿ ಮೂಲಕ, ಹಾಗೆ ಅಮೃತ ಸಿದ್ದು ಮತ್ತೆ ಮಿಲನ ಅವರ ಆಕ್ಟಿಂಗ್ ಮೂಲಕ ಒಂದು ಜಾದೂ ಅಲ್ಲಿ ಮಾಡಿದ್ದಾರೆ. ಇದೇ ನಮ್ಮ ಅಪ್ಪು ಸರ್ ಹೇಳಿದಾಗೆ ಅವ್ರ ಬಾಯಿಂದಾನೆ ಏನೋ ಒಂದು ಜಾದೂ ಆಗಿದೆ ಅಂತ ಹೇಳಿದಾಗೆ ಅವ್ರ ಆಶೀರ್ವಾದ ತರ ಬಾಕ್ಸ್ ಆಫೀಸಲ್ಲಿ ಇದೇ ತರ ಜಾದೂ ಆಗಿ ಪ್ರೊಡ್ಯೂಸರ್ ಜೇಬ್ ತುಂಬಲಿ, ಅವರು ಹೆಚ್ಚೆಚ್ಚು ಸಿನಿಮಾ ಮಾಡೋಂತಾಗ್ಲಿ, ಅದೇ ತರ ನಮ್ಮ ನಿರ್ದೇಶಕರಿಗೂ ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರಾವ್ಯ ಗಣಪತಿ ಅವರು ಇತ್ತೀಚಿನ ಸಿನಿಮಾಗಳಲ್ಲಿ ಕಾಣಿಸ್ಕೊಂತಿದ್ದಾರೆ, ವೆರಿ ಕ್ಯೂಟ್ ಹುಡುಗಿ. ತಮ್ಮ ಪಾತ್ರದ ಬಗ್ಗೆ ಮಾತನಾಡೋದಾದ್ರೆ. ಎಲ್ರಿಗೂ ನಮಸ್ಕಾರ. ನನ್ನ ಪಾತ್ರ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಫಸ್ಟ್ ಟೈಮ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಒಂದು ಮೂವಿಯಲ್ಲಿ. ಸೊ ದಿಸ್ ಇಸ್ ಮೈ ಥರ್ಡ್ ಮೂವಿ ವೇರ್ ಐ ಆಮ್ ಪ್ಲೇಯಿಂಗ್ ಆಸ್ ಅ ಕ್ಯಾರೆಕ್ಟರ್ ಇನ್ ದಿಸ್ ಮೂವಿ. ಬಟ್ ಇನ್ನೊಂದು ಏನಂದ್ರೆ, ಇಲ್ಲಿ ನಂಗೆ ತುಂಬ ಇಮೋಷನಲ್, ಆಕ್ಚುಲಿ ಐ ಫೆಲ್ಟ್ ವೆರಿ ಇಮೋಷನಲ್ ನಂಗೆ ಈ ಸಾಂಗ್ ನೋಡ್ಬೇಕಾದ್ರೆ, ಬಿಕಾಸ್ ಅಪ್ಪು ಸರ್ ವಾಯ್ಸ್ ಕೇಳೋದೇ ಒಂದು ಇಮೋಷನ್. ಸೊ ಆಫ್ಟರ್ ಲಾಂಗ್ ಟೈಮ್ ಅವರು ಅವ್ರದ್ದೇ ಸ್ವತಃ ವಾಯ್ಸ್ ಕೇಳ್ಬೇಕಾದ್ರೆ ನಿಜವಾಗ್ಲೂ ಕಣ್ ತುಂಬಂತು. ಜೊತೆಗೂ ಏನೋ ಒಂದು ಮ್ಯಾಜಿಕಲೇ ಆಯ್ತು, ಅದು ಕೇಳೋ ಅಷ್ಟು ಒಂದು ಒಂಥರ ಮನ್ಸಿಗೆ ಒಂಥರ ಇಂಪ್ ಅಂತಾರಲ್ಲ, ಒಂಥರ ತಂಪ್ ಅನಿಸ್ತು. ಇಟ್ ವಾಸ್ ವೆರಿ ನೈಸ್, ಬ್ಯೂಟಿಫುಲ್ ಆಗಿದೆ ಸಾಂಗ್, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೂ ನನ್ನ ಟೀಮ್ ಎಲ್ಲರಿಗೂ ಐ ಕಂಗ್ರ್ಯಾಚುಲೇಟ್ ದ ಟೀಮ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಐ ಥಿಂಕ್ ಇದೊಂದು ಮೂವಿ ಒಂದು ಒಳ್ಳೆ ಮಟ್ಟಕ್ಕೆ ತಲುಪುತ್ತೆ ಅನ್ನೋ ಒಂದು ಹೋಪ್ ಇದೆ. ಸೊ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್ ಶ್ರಾವ್ಯ, ಆಲ್ ದ ಬೆಸ್ಟ್ ನಿಮಗೂ ಕೂಡ.